ಬೇಡಿಕೆಗೆ ಆಗಿರ್ಬೋದು ಅಥವಾ ಹಸಿರಿನ ಪ್ರತೀಕವಾಗಿ ನಮ್ಮ ರಾಷ್ಟ್ರ ಇವತ್ತಿಗೂ ಉನ್ನತವಾದಂತ ಒಂದು ಹಂತದಲ್ಲಿ ಇವತ್ತು ಕಾಣಿಸ್ಕೊಳ್ತಾ ಇದೆ. ಅದಾದ ನಂತರದಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ಸರ್. ಈ ಒಂದು ನಮ್ಮ ಕುಂಪೆ ಯೂನಿವರ್ಸಿಟಿಯ ಶಿಕ್ಷಣ ತಜ್ಞರು ಆಮೇಲೆ ಅದಾದ ನಂತರದಲ್ಲಿ ವಾಗ್ಮಿಗಳು, ಚತುರರು ಮತ್ತೆ ಉನ್ನತವಾದಂತಹ ಉಪ ಪ್ರಾಧ್ಯಾಪಕರಾದಂತಹ ಶ್ರೀಯುತ ಪ್ರೊಫೆಸರ್ ಕೆ ಜಗನ್ನಾಥ ಡಾಂಗಿ ಅವರು ಸರ್ ಒಂದು ಆರ್ಟಿಕಲ್ ಬರೆದಿದ್ದಾರೆ ಸರ್ ನನ್ನ ಪ್ರಜಾವಣಿಯಲ್ಲಿ ಏನ್ ಬರ್ತಿದ್ದಾರೆ ಅಂದ್ರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಹೇಗಿರ್ಬೇಕು ಅನ್ನೋ ಒಂದು ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟೆಲ್ಲ ಪ್ಲಾಮೆಂಟರ್ ಆಗಿ ಸ್ವತಂತ್ರ ಅನ್ನುವಂಥದ್ದು ನಮಗೆ ಕುಡಿತ ಚಟವಾಗಿ ಇವತ್ತು ಬಂದಿದೆ. ಹಾಗಾದ್ರೆ ಅವ್ರ ದೃಷ್ಟಿಯಲ್ಲಿ ನಾವು ಸ್ವತಂತ್ರ ಅಂದ್ರೆ ಏನಂತ ಅವರು ರಾಷ್ಟ್ರೀಯ ಹಬ್ಬಗಳು ಅಂತಂದ್ರೆ ಏನಪ್ಪ ಅಂತಂದ್ರೆ ಹೇಳಿದ್ರೆ ಕೇವಲ ರಾಷ್ಟ್ರೀಯ ಹಬ್ಬಗಳು ಅಂತಂದ್ರೆ ಅದು ಕೇವಲ ಅದು ಮಣ್ಣಲ್ಲ, ಮಣ್ಣು ಮಾಡುವಂತದ್ದಲ್ಲ ಅಥವಾ ಗಡಿನಾಡಿಗಳಿಗೆ ಮಾತ್ರ ಸಂಬಂಧಪಟ್ಟಂತದ್ದಲ್ಲ. ರಾಷ್ಟ್ರೀಯ ಹಬ್ಬಗಳು ಅಂತಂದ್ರೆ ಅದು ನಿರಂತರವಾದಂತ ಮನುಷ್ಯರಿಗೆ ಸಂಬಂಧಪಟ್ಟಂತದ್ದು. ಹೌದಾ? ಇವತ್ತು ರಾಷ್ಟ್ರೀಯ ಹಬ್ಬಗಳನ್ನ ನಾವು ಆಚರಿಸ್ತಾ ಇರೋದು ನಾವು ಮನುಷ್ಯರೇ ಅಲ್ವಾ? ಆ ಸ್ವಾತಂತ್ರ್ಯದ ಒಂದು ಪ್ರತೀಕ ಹೇಗಿರ್ತಂದ್ರೆ ಅದನ್ನು ಮಾಡಬೇಕಾಗಿರುವಂತ ಮನುಷ್ಯರು. ಸೊ ಈ ರೀತಿಯಾದಂತ ಆಮೇಲೆ ಅದಾದ ನಂತರದಲ್ಲಿ ಈ ರಾಷ್ಟ್ರೀಯ ಹಬ್ಬಗಳನ್ನ ನಿಯಮಿತವಾಗಿ ಮಾಡಬೇಕು ಅನ್ನೋದು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇದೆ. ಅಂದ್ರೆ ಸರ್ಕಾರಿ ಸ್ವಾಮ್ಯವಾಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಪ್ರತಿಯೊಬ್ಬರು ಸಹ ನಿರಂತರವಾಗಿ ಈ ಒಂದು ರಾಷ್ಟ್ರೀಯ ಹಬ್ಬವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕಂಪಲ್ಸರಿ ನಿಯಮದ ಅಡಿಯಲ್ಲೇ ಮಾಡಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಪ್ರತಿಯೊಬ್ಬರು ಒಂದು ನಿಯಮನ ಆಗಿದೆ ಅಂದ್ರೆ ಸಂವಿಧಾನಾತ್ಮಕವಾಗಿ ನಾವು ನಿಯಮವನ್ನು ಇಟ್ಟುಕೊಂಡು ನಾವೇನ್ ಮಾಡ್ತಾ ಇದೀವಿ ಅಥವಾ ಯಾವ್ದಿವತ್ತು ರಾಷ್ಟ್ರೀಯವಾದಂತಹ ಒಂದು ಹಬ್ಬವನ್ನ ಆಚರಿಸ್ತಾ ಇದೀವಿ. ಅದಾದ ನಂತರದಲ್ಲಿ ಈ ಒಂದು ವಿಚಾರವಾಗಿ ಜಗನ್ನಾಥ ಡಾಂಗಿ ಅವರು ಈ ನಿಯಮವನ್ನ ಅಂದ್ರೆ ಇಡೀ ಒಂದು ರಾಷ್ಟ್ರೀಯವಾದಂತಹ ಹಬ್ಬಕ್ಕೆ ಸಂಬಂಧಪಟ್ಟಂತ ಈ ಒಂದು ಸ್ವತಂತ್ರ ದಿನಾಚರಣೆಯಲ್ಲಿ ಕೆಲವೊಂದು ನಿಯಮಗಳನ್ನ ಬದಲಾಯಿಸಬೇಕು. ಈ ನಿಯಮಗಳಿಂದ ನಾವೇನ್ ಮಾಡ್ತೀವಿ, ಬರ್ತೀವಿ ಸರ್, ಫ್ಲಾಗಾಸಿ ಮಾಡ್ತೀವಿ, ಸ್ವೀಟ್ ಕೊಡ್ತೀವಿ, ಹೋಗ್ತೀವಿ. ಆದ್ರೆ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಒಂದು ಸ್ವತಂತ್ರದ ಒಂದು ಬಿಂಬ ಯಾವ ರೀತಿಯಾಗಿ ಕಾಣಿಸುತ್ತೆ ಅದಕ್ಕೆ ಸೂಕ್ತವಾದಂತ ನಿಯಮಗಳನ್ನ ನಾವು ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರೊಫೆಸರ್ ಜಗನ್ನಾಥ ಡಾಂಗಿ ಅವರು ರಾಷ್ಟ್ರಪತಿ ಅವರಿಗೆ ಮತ್ತು ಪ್ರಧಾನಮಂತ್ರಿ ಅವರಿಗೆ ಒಂದು ಲೆಟರ್ನ ಬರೆದಿದ್ದಾರೆ. ಅದರಿಂದ ಬಂದಂತ ಒಂದು ಲೆಟರ್ ಏನಂತ ನಾನು ಮತ್ತೆ ನಾನು ನಿಮಗೆ ಹೇಳ್ತೀನಿ. ಅಂದ್ರೆ ಕೆಲವೊಂದು ನಿಯಮಗಳನ್ನ ಬದಲಾವಣೆ ಮಾಡಬೇಕು, ಈ ಒಂದು ಸ್ವತಂತ್ರ ದಿನಾಚರಣೆ ಸಂಬಂಧಪಟ್ಟಂತ ಕಟ್ಟುನಿಟ್ಟಾದಂತ ನಿಯಮಗಳ ಮಾಡ್ಕೋಬೇಕು. ಇದು ಸ್ವತಂತ್ರ ಸಂಬಂಧಪಟ್ಟಂತ ಯಾವ ರೀತಿಯಾದಂತ ಉದ್ದೇಶ ಇಟ್ಕೊಂಡು ನಾವು ಮಾಡ್ತೀವಿ, ಮಕ್ಕಳಲ್ಲಿ ಎಷ್ಟು ಮಟ್ಟಿಗೆ ನಾವು ಪ್ರತಿಬಿಂಬವಾಗಿ ನಾವು ಸ್ವತಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ ಅನ್ನೋ ವಿಚಾರವನ್ನ ಅವ್ರು ಕೂಲಂಕಷವಾಗಿ ಅದರಲ್ಲಿ ಆ ಪತ್ರಿಕೆಯಲ್ಲಿ ಬಿಂಬಿಸ್ತಾ ಇದ್ದೀವಿ. ನಾನು ಈ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಅತ್ಯುತ್ತಮವಾದಂತಹ ಆರ್ಟಿಕಲ್ ಹೌದಾ? ಆಮೇಲೆ ಅವರೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ನಮ್ಮ ಕನ್ನಡಿಗರು, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಜರ್ನಲಿಸಂ ಸಂಬಂಧಪಟ್ಟಂತಹ ಸರ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಆರ್ಟಿಕಲ್ ಅನ್ನು ಬರೆದಿಟ್ಟು ತುಂಬಾ ಪ್ರಸಿದ್ಧಿಯಾದಂತಹ ಎಜುಕೇಮಿಸ್ಟ್ ಅಂದ್ರೆ ಶಿಕ್ಷಣ ತಜ್ಞರು. ಸೊ ಅವರ ಒಂದು ಆರ್ಟಿಕಲ್ ಇವತ್ತು ಅತ್ಯಂತ ಉತ್ತಮವಾಗಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮತ್ತೆ ಅದಾದ ನಂತರದಲ್ಲಿ ವಾರ್ತಾಭಾರತಿ ಅನ್ನೋ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ನಮಗೂ ಅದು ನಿನ್ನೆ ನಮ್ಮ ಕ್ಲಸ್ಗೆ ಸಂಬಂಧಪಟ್ಟಂತ ಎಲ್ಲಾ ಟೀಚರ್ಸ್ ಗಳಿಗೂ ನಾನು ಈ ಮಾಹಿತಿಯನ್ನ ಕಳಿಸಿದಾಗ ಅವರು ತುಂಬಾ ಖುಷಿ ಪಟ್ರು. ಇಷ್ಟು ವಿಚಾರಗಳು ನಮಗೆ ಮಾಹಿತಿ ಸಿಕ್ಕಿರಲಿಲ್ಲ ಸರ್, ಅವರ ಒಂದು ವಿಚಾರಗಳಿಂದ ನಾವು ತಿಳ್ಕೊಂಡಿದೀವಿ ಅಂತ ನಮ್ಮ ಪ್ರಸ್ತಾಪನ ಮಾಡ್ತೀವಿ ಪ್ರತಿಶಾಲೆಗಳಲ್ಲಿ ಅಂತ ಹೇಳಿದ್ರೆ ಅದು ನಿಜ ಕೂಡ ಹೌದು. ಯಾಕೆಂತಂದ್ರೆ ಹಬ್ಬದ ಆಚರಣೆ ಹೇಗಿರ್ಬೇಕು ಅನ್ನೋದನ್ನ ಅವರು ಕೂಲಂಕುಷವಾಗಿ ಬರ್ತೀವಿ. ನಾವು ಸಹ ಅನ್ಕೋತೀವಿ ನೋಡಿ, ಫ್ಲಾಗ್ ಹಸ್ತಿ ಮಾಡಿದ್ವಿ ಸರ್ ಬಂದ್ವಿ ಸರ್ ನಾವು ವಿಚಾರಗಳನ್ನ ನಮಗೆ ಮಂಡಿಸ್ತಾರೆ, ನಮ್ಮ ಟೀಚರ್ಸ್ ಗಳು ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ರೆ ಇಷ್ಟಕ್ಕೆ ನಮಗೆ ಹಬ್ಬ ಅನ್ನೋದು ಮುಗಿಯೋದಿಲ್ಲ ಹೌದಾ? ಅದರ ಹಿಂದೆ ಇರುವಂತಹ ಬಲಿದಾನದ ಪ್ರತೀಕ ನಮ್ಗೆ ಎಷ್ಟು ಮಟ್ಟಿಗಿದೆ, ಆ ಒಂದು ಸ್ವತಂತ್ರವನ್ನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡು ನಾವು ಮುಂದಿನ ಒಂದು ಹೆಜ್ಜೆಯನ್ನ ಇಡಬೇಕು ಹೌದಾ? ನಮ್ಮ ಭಾರತದ ಒಂದು ಪ್ರತೀಕವಾಗಿ ನೀವೆಲ್ಲ ಮಕ್ಕಳಿದ್ದೀರಾ ಹೌದಾ? ಈ ರಾಷ್ಟ್ರದ ಒಂದು ಮಕ್ಕಳು ನೀವ್ ಹೇಗಿದ್ದೀರಾ ಅಂತಂದ್ರೆ ಆ ಒಂದು ಸ್ವತಂತ್ರವಾಗಿ ಎಷ್ಟು ಮಟ್ಟಿಗೆ ನಮಗೆ ಬಂದಿದೆ ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ಎಷ್ಟರ ಮಟ್ಟಿಗೆ ನಾವು ಮುಂದಿನ ಒಂದು ಕಾರ್ಯಕ್ರಮಗಳಾಗಿರ್ಬೋದು ನಾವು ಹೇಗೆ ನಮ್ಮ ಒಂದು ಜೀವನವನ್ನ ರೂಪಿಸಿಕೊಳ್ಬೇಕು ಅಂತ ಈ ಒಂದು ಸ್ವತಂತ್ರ ದಿನಾಚರಣೆಯಲ್ಲಿ ನಾವು ತಿಳ್ಕೊಳ್ತೀವಿ. ಅಂದ್ರೆ ಈ ಒಂದು ಸ್ವತಂತ್ರ ದಿನಾಚರಣೆ ಹಿಂದೆ ಇರುವಂತಹ ವ್ಯಕ್ತಿಗಳಿದ್ರ ಅವರ ಪ್ರತಿಯೊಂದು ಆದರ್ಶಗಳು ಸಹ ನಮ್ಮ ಪ್ರತಿಯೊಬ್ಬರು ಮಕ್ಕಳಲ್ಲಿ ಇದೆ. ಅದಕ್ಕೆ ಹೇಳ್ತಾರೆ ಸಿಕ್ಸ್ತ್ ಅಲೆನೇ ಇದೆ, ಸಮ್ ಪೀಪಲ್ ನೆವರ್ ಡೈಸ್ ಅಂತ ಒಂದು ಚಾಪ್ಟರ್ ಇದೆ ಸರ್ ನಮ್ಮ ಕ್ಲಾಸ್ ಮಾಡಿದೆ. ಅಂದ್ರೆ ಕೆಲವು ವ್ಯಕ್ತಿಗಳು ಸಾಯೋದಿಲ್ಲ, ಯಾಕೆಂದ್ರೆ ಅವರ ಶಾಶ್ವತವಾದಂತ ಒಂದು ನೆನಪನ್ನ ಬಿಟ್ಟೋಗಿರ್ತಾರೆ ಹೌದಾ? ಅದಕ್ಕೊಂದು ಮಾತಾಡಕ್ಕೆ ಇಷ್ಟಪಡ್ತೀವಿ. ನಾವು ಉತ್ತಾಗ ಕೆಲವು ಜನ ನಾಲ್ಕು ಜನ ಹೆಸರು ಹೇಳ್ತಾರೆ, ಹುಟ್ಟಿದ ತಕ್ಷಣ ಯಾರೋ ನಾಲ್ಕು ಜನ ಅಲ್ಲಿ ದುಃಖಗಳು ಇದ್ದಾರೆ ನಾಲ್ಕು ಜನ ಹೇಳ್ತಾರೆ ಯಾರೋ ಅವರು ಅಂತ. ಬಟ್ ಸತ್ತಾಗ ಇಡೀ ಪ್ರಪಂಚ ಹೇಳ್ಬೇಕು ಅವ್ರು ಯಾರ ಹೆಸರು ಅಂತ.
ಹೌದಾ, ಆ ರೀತಿಯಾದಂತಹ ರೀತಿಯಲ್ಲಿ ನಾವು ಬದುಕಬೇಕು. ಆ ಆದರ್ಶವಾದಂತಹ ಒಂದು ಮಂಡಳಿ ಇವತ್ತು ನಾವೆಲ್ಲ ಹುಟ್ಟಿದೀವಿ. ಆ ಒಂದು ಆದರ್ಶವಾದಿಯಾಗಿ ನಾವೆಲ್ಲ ಬಾಳ್ಬೇಕು. ಇವತ್ತಿನ ಮಕ್ಕಳುಗಳು ಈ ಒಂದು ಸ್ವಾತಂತ್ರ್ಯ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನ, ಅವರ ಆದರ್ಶ ತತ್ವಗಳನ್ನ ನಿಮ್ಮಲ್ಲಿ ಅಳವಡಿಸಿಕೊಂಡು ಈ ದೇಶಕ್ಕೆ ಒಂದು ಉತ್ತಮವಾದ ರೀತಿಯಾದಂತಹ ಒಂದು ಸೈನಿಕ ರೀತಿಯಂತಹ ಸಿದ್ಧರಾಗಿ ನಿಮ್ಮ ಬದುಕು ಬಂಗಾರವಾಗಿ, ಹೌದಾ, ಆಮೇಲೆ ಬಂದಿರುವಂತಹ ಹಿರಿಯರು ಹಸನ್ ಸರ್ ಅವರ ಆಶೀರ್ವಾದ, ಆಮೇಲೆ ನಮ್ಮ ಎಲ್ಲಾ ಟೀಚರ್ಸ್ಗಳ ಒಂದು ಪ್ರೀತಿ ನಿಮಗೆಲ್ಲರಿಗೂ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಈ ಒಂದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ನಾನು ನಿಮಗೆ 72ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಸರಿಗೆ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ನಮ್ಮ ಎಚ್ಎಂ ಅವರ ಹಾಗೂ ನಮ್ಮ ಎಲ್ಲ ಸಹೋದ್ಯೋಗಿಗಳು ನನ್ನ ಪ್ರೀತಿಯ ಮಕ್ಕಳಿಗೋಸ್ಕರ ಮತ್ತೆ ನಾನು ಸ್ವಾತಂತ್ರ್ಯ ಶುಭಾಶಯಗಳನ್ನು ತಿಳಿಸ್ತಾ ನನಗೆ ತಿಳಿದಂತೆ ಎರಡು ಮಾತುಗಳನ್ನು ಹೇಳಿದ್ದೀನಿ. ನಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಬಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಇಲ್ಲಿವರೆಗೂ ನನಗೆ ಗೊತ್ತಿರೋ ಕೆಲವು